ಶ್ಯಾಮಣ್ಣ ತುಂಬ ತಿಳ್ಕೊಂಡಿದ್ದಾರೆ, ತುಂಬ ನಾಲೆಜ್ ಇರುವಂಥ ವ್ಯಕ್ತಿ. ನನಗೆ ನಾನು ವೇಟಿಂಗ್ ಪೀರಿಯಡಲ್ಲಿ ಕೂತಾಗ ಅವರು ಸ್ಟೇಜ್ ಮೇಲೆ ಹೋಗಿದ್ದು, ಒಂದು 50 ದಿನ ಆದರೂ ಇರ್ತಾರೆ ಅಂತ ಅಂದ್ಕೊಂಡೆ. ಒಂದೇ ವಾರಕ್ಕೆ ಆಚೆ ಹೋದರು. ಒಂದು ಕಡೆ ಖುಷಿ ಇದೆ ಆಚೆ ಹೋಗಿದ್ದು, ಯಾಕೆ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಇದೆ ಅವ್ರಿಗೆ, ಫುಡ್ಡು ತುಂಬ ಮ್ಯಾಟ್ರ್ ಆಗುತ್ತೆ, ನಿದ್ದೆ ಮ್ಯಾಟ್ರ್ ಆಗುತ್ತೆ, ತುಂಬ ಕಮ್ಮಿ ಡ್ಯೂರೇಷನ್ನು ಇದೆಲ್ಲ ಅಂದ್ಕೊಂಡಾಗ ನಾನೇ ಹೇಳ್ತಿದ್ದೆ, ಅಣ್ಣ ನಿಂಗೆ ಈ ಮನೆ ಆಗ್ಬರಲ್ಲ ಅಂದ್ಕೊತೀನಿ, ಈ ವಾರ ನಿಂಗೆ ಚಾನ್ಸ್ ಬಂದರೆ ಹೊರಡ್ಬೋದು. ಅವರು ಅದನ್ನು ಹೇಳ್ತಿದ್ರು, ಯಾಕಂದರೆ ನನ್ನ ಪ್ರಾಣಿ ಬಿಟ್ಟಿರೋಕ್ಕಾಗ್ತಲ್ಲ ಮಗ, ನಾನು ಹೊರಟ್ಬಿಡ್ತೀನಿ ಅಂತ ಹೇಳೋರು. ಅಣ್ಣ ಅಂಥ ಚಾನ್ಸ್ ಬಂದರೆ ಓಡಿ, ಯಾಕಂದರೆ ಇಲ್ಲ ಯಾರು 100 ದಿನ ಜನ ಹೊಡ್ಕೊಂಡಿರಲ್ಲ, 100 ದಿನ ಆದಮೇಲೆ ಎಲ್ಲರೂ ಆಚೆ ಬರಲೇಬೇಕು, ಸಿಗೋಣ, ತೊಂದರೆ ಇಲ್ಲ ಅಂದ್ಬಿಟ್ಟು ಫಸ್ಟ್ ವಾರದಲ್ಲಿ ಶ್ಯಾಮಣ್ಣ ಆಚೆ ಹೋದ್ರು. ಅದೊಂದು ಖುಷಿ ಅನಿಸ್ತು. ಅದಾದಮೇಲೆ ಇವತ್ತಿಗೂ ಆ ಒಂದು ಬಾಂಡಿಂಗ್ ಹಂಗೆ ಇದೆ ಅವ್ರದ್ದು ನಮ್ಮದು. ಅವ್ರನ್ನ ಒಂದಷ್ಟು ನೋಡಿ ನಾವು ಕಲ್ತಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಒಂದಷ್ಟು ಮಾತುಗಳೆಲ್ಲ ನೋಡಿ ತುಂಬ ಖುಷಿ ಇದೆ. ಸೇಮ್ ಶ್ಯಾಮಣ್ಣ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಒಂದಷ್ಟು ಟ್ಯಾಬ್ಲೆಟ್ಸ್ ಇದಿತ್ತು, ನಿದ್ದೆ ಮಾಡಬೇಕಿತ್ತು, ಊಟ ಕರೆಕ್ಟ್ ಟೈಮ್ ತೊಗೊಬೇಕಿತ್ತು. ಅವರೇ ನಮ್ಮ ಹತ್ರ ಹೇಳೋರು, ನನಗೆ ಆಗ್ತಾ ಇಲ್ಲ ಇಲ್ಲಿರೋಕ್ಕೆ, ಇನ್ನೊಂದಷ್ಟು ದಿನ ಇದ್ರೆ ಮೆಂಟಲ್ ಆಗ್ಬಿಡ್ತಿದ್ದಾನೆ, ಹುಚ್ಚ ಆಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳೋರು. ಅದಕ್ಕೋಸ್ಕರ ಅವ್ರ ಜೊತೆ ಒಂದಷ್ಟು ದಿನಗಳು ನನಗೆ ತುಂಬ ಖುಷಿ ಅನಿಸ್ತು, ಯಾಕಂದ್ರೆ ಅವ್ರದ್ದು ನಮ್ಮ ತಂದೆ ಪರಿಚಯ ತುಂಬ ಇದೆ, ಹಳೆ ಪರಿಚಯಗಳು. ಅವ್ರು ಅದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋರು, ಈ ಥರ ಇಂಟರ್ವ್ಯೂಸ್ ಮಾಡಿದ್ವಿ, ಈ ಥರ ಮೀಟ್ ಆಗಿದ್ವಿ, ಈ ಥರ ಎಲ್ಲ ಸಿಟ್ಟಿಂಗ್ ಕೂತಿದ್ವಿ ನಾವೆಲ್ಲ, ಫ್ರೆಂಡ್ಸ್ಗಳೆಲ್ಲ ಮೀಟ್ ಆದಾಗ ಈ ಥರ ಹತ್ರ ಮಾತಾಡೋರು ನಿಮ್ಮಪ್ಪ ಅಂತ, ತುಂಬ ಖುಷಿ ಅನಿಸ್ತು. ಭಾಗ್ಯಮ್ಮ ತುಂಬ ಎಮೋಷ್ನಲ್ಲು, ಆ ಮನೇಲಿ ವರ್ಕೌಟ್ ಆಗಿಲ್ಲ ಅಂತ ಅನ್ಕೊತೀನಿ. ನಮ್ಮ ವಿನಯ ಹೇಳೋರು ಸೀರಿಯಲ್ ತೊಗೊಂಬಂದ್ಬಿಟ್ಟು ಇಲ್ಲಿ ಮಾಡಬೇಡಿ ನೀವು ಅಂತ, ಯಾಕಂದರೆ ಪ್ರತಿ ಸರಿ ಅತ್ತಾಗ ಏನನ್ಸ್ಬಿಡುತ್ತೆ ಅಂತ ಹೇಳಿದ್ರೆ ಜನಕ್ಕೆ ಇನ್ನೊಂದು ಕಡೆ ಡ್ರಾಮಾ ಅನಿಸುತ್ತೆ, ಆದರೆ ಅದು ಡ್ರಾಮಾ ಅಲ್ಲ. ಪಾಪ ಅವ್ರು ಇದ್ದಿದ್ದೆ ಅದೇ ಥರ, ಅವ್ರಿಗೆ ಅವ್ರು ಯಾರನ್ನು ಹರ್ಟ್ ಮಾಡ್ತಾ ಇರಲಿಲ್ಲ, ಅವ್ರು ಯಾರ ಕಡೆಯಿಂದ ಹರ್ಟ್ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಕೆಲವೊಂದು ಟೈಮಲ್ಲಿ ಎಮೋಷ್ನಲ್ ಆಗೋರು ಭಾಗ್ಯಮ್ಮ, ಒಳ್ಳೆ ಫ್ರೆಂಡು, ಅಮ್ಮ ಅಮ್ಮ ಅಂತ ಕರೀತಿದ್ದೆ ನಾನು ಒಡೆ ಇದ್ದಾಗ. ಅವ್ರು ಹೇಳೋರು, ನೀವೆಲ್ಲರೂ ಕರೆದ್ರೆ ನಂಗೆ ಭಯ ಆಗುತ್ತೆ, ಆ ರಕ್ಷಕ ಕರೆದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳೋರು. ಅಂದರೆ ಆ ಬಾಂಡಿಂಗ್ ಇತ್ತು. ನಾನು ಅವ್ರ ಹತ್ರ ಓಪನ್ ಆಗಿ ಹೇಳ್ತಿದ್ದೆ, ಅಮ್ಮ ನನಗೆ ಇಲ್ಲಿ ಫೇಕ್ ಅದು ಇದೆ, ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನು ನಾನು ಓಪನ್ ಆಗಿ ಅವ್ರ ಹತ್ರ ಹೇಳ್ತಿದ್ದೆ, ಎಲ್ಲ ನಾಟಕ ಮಾಡ್ತಿದ್ದಾರೆ, ಅಮ್ಮ ಸುಮ್ಮನೆ ಜಗಳ ಮಾಡ್ತಿದ್ದಾರೆ, ಎಲ್ಲ ಕಂಟೆಂಟೇ ಅಲ್ಲ, ಕಂಟೆಂಟ್ಗೋಸ್ಕರ ಜಗಳ ಮಾಡ್ತಿದ್ದಾರೆ, ಬೇಕು ಅಂತ ಕಂಟೆಂಟ್ ಕೊಡೋಕ್ಕೆ ಅಂತ ಹೇಳ್ತಿದ್ದೆ. ಅವ್ರನ್ನ ಸ್ಟ್ರೈಟ್ ಫಾರ್ವರ್ಡ್ಸ್ ತುಂಬ ಇಷ್ಟ ಆಯ್ತು ಅವ್ರಿಗೆ, ನನ್ನ ವಯಸ್ಸು ಇಷ್ಟೆಲ್ಲ ತಿಳ್ಕೊಂಡಿದ್ದೆ ನೀನು ಅಂತ ಹೇಳೋರು. ಅವ್ರಿಗೆ ಅವ್ರ ಜೊತೆ ಇದ್ದಷ್ಟು ದಿವಸಗಳು ತುಂಬ ಖುಷಿ ಅನಿಸ್ತು.